ಮನೋದೇಹವು ಯಾವುದರ ದ್ವಾರ ಕೆಲಸ ಮಾಡಬಲ್ಲದು ಮನೋದೇಹಕ್ಕೂ ಯೋಚನೆಗೂ ಏನು ಸಂಬಂಧ ಯೋಚನೆ ಯಾವ ಭಾಗಕ್ಕೆ ಸಂಬಂಧಪಟ್ಟದು ಮನೋದೇಹ ಮತ್ತು ಸ್ಥೂಲ ದೇಹಗಳು ಯಾವ ಭಾಗಕ್ಕೆ ಸಂಬಂಧಪಟ್ಟವು ಮನೋದೇಹವು ಸ್ಥೂಲ ದೇಹದ ಮೆದುಳು ಮತ್ತು ನರಮಂಡಲಗಳ ದ್ವಾರ ಮಾತ್ರ ಕೆಲಸ ಮಾಡಬಲ್ಲದು ಮನೋದೇಹವು ಯೋಚನೆಯ ಒಂದು ಉಪಕರಣ ಮಾತ್ರ ಯೋಚನೆ ಎಂದರೆ ಅದು ಮನೋದೇಹಕ್ಕೂ ಮತ್ತು ಸ್ಥೂಲ ಮೆದುಳಿಗೂ ಅತೀತವಾಗಿರತಕ್ಕ ಮನೋವೃತ್ತಿಯು ಯೋಚನೆ ಪ್ರಜ್ಞೆ ಅಥವಾ ಚೈತನ್ಯ ಭಾಗಕ್ಕೆ ಸಂಬಂಧಪಟ್ಟುದು ಮನೋದೇಹ ಮತ್ತು ಸ್ಥೂಲ ದೇಹಗಳು ಹುಟ್ಟಿ ನಾಶವಾಗತಕ್ಕ ಹೊದಿಕೆಗಳು ಅಥವಾ ಉಪಕರಣಗಳು ಮನೋದೇಹ ಮತ್ತು ಸ್ಥೂಲ ದೇಹಗಳು ರೂಪಭಾಗಕ್ಕೆ ಸಂಬಂಧಪಟ್ಟುವು ಯೋಚನೆ ಪ್ರಜ್ಞೆ ಅಥವಾ ಚೈತನ್ಯ ಭಾಗಕ್ಕೆ ಸಂಬಂಧಪಟ್ಟದ್ದರಿಂದ ಶಿಶುವಿನಲ್ಲಿ ಯೋಚನೆ ಹೇಗೆ ಹುಟ್ಟುತ್ತದೆ ಶರೀರಗಳು ಎಳೆಯವಾಗಿರುವ ಪರಿಸ್ಥಿತಿಯಲ್ಲಿ ಯೋಚನೆಯನ್ನು ಅವುಗಳಲ್ಲುಂಟು ಮಾಡಬಲ್ಲ ಪರಿಣಾಮಗಳನ್ನು ಪರಿಶೀಲಿಸಬಹುದು ಆಗ ಆತ್ಮವು ಅನಾತ್ಮದೊಡನೆ ಹೇಗೆ ಪ್ರಥಮ ಬಾರಿಗೆ ಸಂಪರ್ಕವನ್ನು ಪಡೆಯುತ್ತಾನೆಂಬ ಅಂಶವನ್ನು ಗಮನಿಸಿದರೆ ಯೋಚನೆಯು ಹೇಗೆ ಹುಟ್ಟುತ್ತದೆ ಎಂಬ ಅಂಶವನ್ನು ಸ್ವಲ್ಪ ಮಟ್ಟಿಗೆ ಪತ್ತೆ ಹಚ್ಚಬಹುದು ಏಕೆಂದರೆ ಮೇಲೆ ಹೇಗೋ ಕೆಳಗೂ ಹಾಗೆಯೇ ಎಂಬ ನಿಯಮವು ಖಚಿತವಾಗಿ ಕೆಲಸ ಮಾಡುತ್ತದೆ ಈ ಕೆಳಗಿನ ಲೋಕದಲ್ಲಿರುವುದೆಲ್ಲವೂ ಪ್ರತಿಬಿಂಬ ಮಾತ್ರ ಈ ರೀತಿ ಪ್ರತಿಫಲಿಸಲ್ಪಟ್ಟ ವಿದ್ಯಮಾನಗಳನ್ನು ನಾವು ಪರಿಶೀಲಿಸುವುದರ ಮೂಲಕ ಅವುಗಳ ಮೂಲ ಸ್ವರೂಪವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲು ಸಾಧ್ಯ ಶಿಶುವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ಅದರ ರಸಭಾವನೆಗಳು ವಿಚಾರಶಕ್ತಿಗೆ ಮುಂಚಿತವಾಗಿಯೇ ಉದಯವಾಗುವುದು ಎದ್ದು ಕಾಣುತ್ತದೆ ರಸಭಾವನೆಗಳು ಎಂದರೆ ಸಂಕಟ ಮತ್ತು ಸಂತೋಷಕ್ಕೆ ಸಂಬಂಧಪಟ್ಟುವು ಅದರಲ್ಲೂ ಸಂಕಟಕ್ಕೆ ಸಂಬಂಧಪಟ್ಟ ಆ ವೇಗಗಳು ಮೊದಲು ಕಾಣಿಸಿಕೊಳ್ಳುತ್ತವೆ ಅವುಗಳನ್ನುಂಟು ಮಾಡಿದ ಹೊರಗಿನ ವಸ್ತುಗಳ ಅರಿವು ಅನಂತರ ಆಗುತ್ತದೆ ಜನನಕ್ಕೆ ಮುಂಚೆ ಪಿಂಡವು ತಾಯಿ ಗರ್ಭದಲ್ಲಿ ಬೆಳೆಯುತ್ತಿತ್ತು ಅದು ಆಕೆಯ ದೇಹದಿಂದ ಹೆರಿಗೆಯಾಗಿ ಹೊರಕ್ಕೆ ಬಂದಾಗ ತಾಯಿಯ ಪ್ರಾಣವಾಹಿನಿಯ ಮೂಲಕ ಬರುತ್ತಿದ್ದ ಪೋಷಣೆ ನಿಂತುಹೋಗಿ ಹಸಿವಿನ ಸಂಕಟ ಉಂಟಾಗುತ್ತದೆ ಆ ಕೊರತೆಯು ತಾಯಿಯ ಸ್ತನ್ಯಪಾನದ ಮೂಲಕ ಪರಿಹಾರವಾದಾಗ ಪುನಃ ಅಪ್ರಜ್ಞ ಸ್ಥಿತಿಗೆ ಹಿಂತಿರುಗುತ್ತದೆ ಹೀಗೆ ಹಸಿವಿನ ಸಂಕಟ ಅದರ ಪರಿಹಾರ ಇವು ಅನೇಕ ಸಾರಿ ಪುನರಾವರ್ತನೆಯಾದ ನಂತರ ಆ ಸಂಬಂಧವಾದ ಯೋಚನೆಯು ಉದಯವಾಗುತ್ತದೆ ಹೀಗೆ ಎರಡು ವಸ್ತುಗಳ ಸಂಬಂಧ ಕಾರಣ ಕಾರ್ಯರೂಪವಾದ ಸಂಬಂಧವನ್ನು ಪತ್ತೆ ಹಚ್ಚುವುದೇ ಯೋಚನೆ ಬರಿಯ ಸಂಕಟದಿಂದ ಯೋಚನೆ ಹುಟ್ಟುವುದಿಲ್ಲ ಆ ಹಸಿವಿನ ಸಂಕಟ ಪರಿಹಾರವಾದ ಕೂಡಲೇ ಸಂತೋಷ ಮೂಡುತ್ತದೆ ಈ ರೀತಿಯಾದ ಅನುಭವಗಳು ಸಾಕಾದಷ್ಟು ಪುನರಾವರ್ತನೆಯಾಗಿ ತನ್ನೊಳಗಿನ ಸಂಕಟವನ್ನು ನಿವಾರಿಸುವ ತನ್ನ ತಾಯಿಯ ಹಾಲನ್ನು ಕುಡಿಯುವುದರಿಂದ ಸಂತೋಷ ಉಂಟಾಗುತ್ತದೆ ಅನಂತರ ತಾಯಿಯನ್ನು ನೋಡಿದಾಗಲೆಲ್ಲ ಸಂತೋಷದ ನೆನಪು ಬಂದು ತಾಯಿಯ ಹತ್ತಿರ ಹೋಗಲು ಅಳುತ್ತದೆ ಹೀಗೆ ಸಂಕಟ ನಿವಾರಣೆ ಮಾಡತಕ್ಕ ಹಾಲು ತಾಯಿ ಈ ಮೂರಕ್ಕೂ ಸಂಬಂಧವನ್ನು ಕಲ್ಪಿಸುವ ವೃತ್ತಿಯೇ ಮೊದಲನೆಯ ಯೋಚನೆ ಇದು ತಿಳಿಯುವ ಜೀವಾತ್ಮನಿಗೆ ಸಂಬಂಧಪಟ್ಟುದು ಈ ಸಂಬಂಧವನ್ನು ಕಂಡುಕೊಳ್ಳುವವನು ಜೀವಾತ್ಮನು ರಸಭಾವನೆಗೂ ಯೋಚನೆಗೂ ಇರುವ ಸಂಬಂಧವೇನು ರಸಭಾವನೆಗೂ ಯೋಚನೆಗೂ ಜ್ಞಾತೃವಿಗೂ ಇರುವ ಸಂಬಂಧವೇನು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳಲ್ಲಿ ಎಲ್ಲ ವಿಧವಾದ ಯೋಚನೆಗಳಿಗೂ ರಸಭಾವನೆಗಳೇ ಮೂಲವೆಂಬಂಶವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಪ್ರಜ್ಞೆಗೆ ಸಂಬಂಧಪಟ್ಟ ಮನೋವೃತ್ತಿಗಳೆಲ್ಲವೂ ರಸಭಾವನೆಗಳಲ್ಲಿ ಬೇರು ಬಿಟ್ಟುಕೊಂಡಿರುತ್ತದೆ ಎಂದು ಬ್ಲವಸ್ಕಿಯವರು ತಮ್ಮ ಗುಪ್ತ ಎಂಬ ಗ್ರಂಥದಲ್ಲಿ ಬರೆದಿರುತ್ತಾರೆ ಕೆಲವು ಗ್ರಂಥಕರ್ತರು ಜೀವಾತ್ಮನ ಪ್ರಕ್ರಿಯೆಯ ಭಾಗವನ್ನು ಒತ್ತಟ್ಟಿಗಿಟ್ಟು ರಸಭಾವನೆಗಳೇ ಯೋಚನೆಗಳಿಗೆ ಮೂಲಾಧಾರವಾಗಿರತಕ್ಕ ತಳಹದಿ ಅವುಗಳೇ ಯೋಚನೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಎಂಬ ಒಂದು ಅತಿಗೆ ಹೋಗಿರುತ್ತಾರೆ ಮತ್ತೆ ಕೆಲವರು ಜ್ಞಾತೃವೇ ಮುಖ್ಯ ಯೋಚನೆಗಳನ್ನು ಅಥವಾ ಆತನ ಮನೋವೃತ್ತಿಗಳನ್ನು ಹೊರಗಿನಿಂದ ಹೊರಹೊಮ್ಮಿಸುವ ರಸಭಾವನೆಗಳು ಇಲ್ಲದೇ ಇದ್ದಾಗ್ಯೂ ಜ್ಞಾತೃವು ತನ್ನೊಳಗಿನಿಂದಲೇ ಅವುಗಳನ್ನು ಎಬ್ಬಿಸಬಲ್ಲನು ಜ್ಞಾನ ಪ್ರಕ್ರಿಯೆಯು ಆತ್ಮ ಸಹಜವಾದ ಗುಣವೆಂಬದೆಂದು ಮತ್ತೊಂದು ಅತಿ ಕಡೆ ವಾಲಿರುತ್ತಾರೆ ಇವೆರಡು ಅತಿಗಳಿಗೆ ಸಂಬಂಧಪಟ್ಟ ನಿಲುವುಗಳಲ್ಲಿ ಎಂದರೆ ಯೋಚನೆಗಳು ರಸಭಾವನೆಗಳ ಪರಿಣಾಮಗಳು ಎಂಬ ಒಂದು ಕನೆ ಜ್ಞಾತೃವೇ ಎಲ್ಲ ವಿಧವಾದ ಯೋಚನೆಗಳಿಗೂ ಕಾರಣನು ಎಂಬ ಮತ್ತೊಂದು ಕೊನೆ ಸತ್ಯವು ಇವೆರಡು ಅತಿಗಳ ಮಧ್ಯದಲ್ಲಿರುತ್ತದೆ ಪ್ರಪ್ರಥಮದಲ್ಲಿ ಹೊರಗಿನಿಂದ ರಸಭಾವನೆ ಬಂದು ದಾಳಿ ಮಾಡಿ ಜ್ಞಾತೃವನ್ನು ಎಬ್ಬಿಸಬೇಕು ಇದು ಅವಶ್ಯಕ ಹಾಗೆಯೇ ಜ್ಞಾತೃವು ಅರಿವಿನ ಸ್ವರೂಪದವನಾಗಿ ಆ ರಸಭಾವನೆಗಳಿಗೂ ಅವುಗಳನ್ನು ಎಬ್ಬಿಸುವಂಥ ಹೊರಗಿನ ವಸ್ತುಗಳಿಗೂ ಸಂಬಂಧವನ್ನು ಕಲ್ಪಿಸದೇ ಇದ್ದರೆ ಯೋಚನೆಗಳೆಂಬ ಪ್ರವೃತ್ತಿಗಳು ಉದ್ಭವವಾಗಲು ಸಾಧ್ಯವಿಲ್ಲ ರಸಭಾವನೆಗಳು ಯೋಚನೆಗಳಿಗೆ ಮೂಲಾಧಾರವಾದವು ಅಂಶವು ಸತ್ಯದ ಅರ್ಧ ಭಾಗ ರಸಭಾವನೆಗಳನ್ನೆಲ್ಲ ವ್ಯವಸ್ಥೆಗೊಳಿಸತಕ್ಕದ್ದು ಮತ್ತು ರಸಭಾವನೆಗಳಿಗೂ ಅವುಗಳನ್ನು ಪ್ರಚೋದನೆ ಮಾಡಿದ ಹೊರಗಿನ ವಸ್ತುಗಳಿಗೂ ಸಂಬಂಧವನ್ನು ಕಲ್ಪಿಸತಕ್ಕ ಜ್ಞಾತೃವಿನ ಪ್ರಕ್ರಿಯೆಯು ಉಳಿದ ಅರ್ಧ ಭಾಗ ಜ್ಞಾನ ಪ್ರಕ್ರಿಯೆಗೆ ಇವೆರಡೂ ಭಾಗಗಳು ಅತ್ಯವಶ್ಯಕ ಜ್ಞಾತೃ ತಂದೆಯಾದರೆ ರಸಭಾವನೆಯು ತಾಯಿ ಜ್ಞಾನ ಸ್ವರೂಪವಾದ ಯೋಚನೆಗಳು ಮಕ್ಕಳಿದ್ದಂತೆ ರಸಭಾವನೆಗೂ ಅದು ಯಾವ ತಾಡನದಿಂದ ಬಂದಿತೋ ಅಂತಹ ಹೊರಗಿನ ವಸ್ತುವಿನ ಸ್ಪಷ್ಟ ತಿಳಿವಳಿಕೆಗೂ ವ್ಯತ್ಯಾಸವಿರುತ್ತದೆ ಬರಿಯ ರಸಭಾವನೆಯು ಸಂತೋಷಪ್ರದವಾಗಿರಬಹುದು ಅಥವಾ ಅಪ್ರಿಯವಾಗಿರಬಹುದು ಅಷ್ಟು ಮಾತ್ರದಿಂದ ಹೊರಗಿನ ವಸ್ತು ಜ್ಞಾನ ಉಂಟಾಗುವುದಿಲ್ಲ ಅಂತಹ ರಸಭಾವನೆಯನ್ನುಂಟು ಮಾಡಿದ ಹೊರಗಿನ ವಸ್ತು ಜ್ಞಾನವು ಬಹುಮುಖ್ಯವಾದುದು ಆ ರೀತಿ ಹೊರಗಿನ ವಸ್ತುವನ್ನು ತಿಳಿದುಕೊಂಡಾಗ ಯೋಚನೆಯು ಪೂರ್ತಿಯಾಗುತ್ತದೆ ಇಷ್ಟೇ ಅಲ್ಲ ಆ ವಸ್ತುವಿನ ಜ್ಞಾನವೆಂದರೆ ಅದರ ಬಣ್ಣ ರೂಪ ನಯ ಅಥವಾ ಹೊರಟಾದ ಹೊರಮೈ ತಣ್ಣಗಿದೆಯೇ ಅಥವಾ ಬೆಚ್ಚಗಿದೆಯೇ ಈ ವಿಧವಾದ ಅನುಭವಗಳೆಲ್ಲವೂ ಹಿಂದಿನ ನೆನಪಿನ ಮೂಲಕ ಸ್ಪಷ್ಟಪಡುತ್ತವೆ ಆಗ ತನ್ನನ್ನು ಮುಟ್ಟಿದ ವಸ್ತುಜ್ಞಾನವು ಪೂರ್ತಿಯಾಗುತ್ತದೆ ಈ ರೀತಿ ಜ್ಞಾತೃವು ಅನಾತ್ಮ ಪ್ರಪಂಚದೊಡನೆ ಮಾಡಿಕೊಳ್ಳುವಂತಹ ಗೊತ್ತಾದ ತಿಳುವಳಿಕೆ ಸ್ವರೂಪದ ಸಂಬಂಧವು ಅಭಿವೃದ್ಧಿಯಾದಂತೆಲ್ಲ ಜ್ಞಾತೃವಿನ ಸಂಸರಣವು ಮುಂದುವರೆದುಕೊಂಡು ಹೋಗುತ್ತದೆ ಆಗ ಆತನ ವಸ್ತುಜ್ಞಾನವು ಸ್ಪಷ್ಟವಾಗಿರುತ್ತದೆ ಆ ಪದಾರ್ಥವು ನನಗೆ ಸುಖವನ್ನುಂಟು ಮಾಡಿತು ಆ ವಸ್ತುವಿನಿಂದ ನನಗೆ ನೋವುಂಟಾಯಿತು ಎಂಬ ನಿರ್ದಿಷ್ಟ ತಿಳುವಳಿಕೆಯುಳ್ಳವನಾಗುತ್ತಾನೆ ಜೀವಾತ್ಮನು ಮುಂದುವರಿದ ಸಂಸರಣ ಮಟ್ಟವನ್ನು ತಲುಪುವುದಕ್ಕೆ ಮೊದಲು ಮಗುವಿನಂತೆ ಅಸ್ಪಷ್ಟವಾದ ರೀತಿಯಲ್ಲಿ ಸುಖವನ್ನು ಬಯಸುತ್ತಾ ದುಃಖವನ್ನು ದೂರೀಕರಿಸುತ್ತಾ ಇರುತ್ತಾನೆ ಯಾವಾಗ ಹೊರಗಿನ ವಸ್ತುಜ್ಞಾನವು ಸ್ಪಷ್ಟಪಡುತ್ತದೆ ಎಂದರೆ ಇಂತಹ ವಸ್ತುವಿನಿಂದಲೇ ಸುಖವಾಯಿತು ಇಂತಹ ವಸ್ತುವಿನಿಂದಲೇ ದುಃಖ ಉಂಟಾಯಿತು ಎಂಬ ಪರಿಜ್ಞಾನವು ಮೂಡಿದಾಗ ನೆನಪು ಖಚಿತವಾಗುತ್ತದೆ ಆಗ ಯೋಚನೆಯು ಜೀವಾತ್ಮನಿಗೂ ಹೊರಗಿನ ಅನಾತ್ಮ ವಸ್ತುವಿಗೂ ಒಂದು ಗೊತ್ತಾದ ಸಂಬಂಧವನ್ನು ಕಲ್ಪಿಸುತ್ತದೆ